ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೆಕಾರ್ಡ್ಗೆ ಚಾನಲ್ಗೆ ಸ್ವಾಗತ. ನಾನು ಮಾಡ್ತಾರಂಥ ರೆಸಿಪಿ ಇವತ್ತು ತುಂಬ ಸಿಂಪಲ್ ಆಗಿ ನೀವು ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಾಡ್ಕೊಂಥ ರೆಸಿಪಿನೇ ಬ್ರೆಡ್ ಪಲಾವ್ ಅಂತ. ಇದು ತುಂಬ ಸಿಂಪಲ್ ಆಗಿ ಸೂಪರ್ ಆಗಿರುತ್ತೆ. ಸೊ ಮಕ್ಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಮಾಡ್ಕೊಡ್ಬೋದು. ನೀವು ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ ಒಂದು ಬೌಲ್ ಆಗೋಷ್ಟು ನಾನು ಅನ್ನ ತೊಗೊಂಡಿದ್ದೀನಿ. ಸೋನಾ ಮಸೂರಿ ಅಕ್ಕಿಯೆಲ್ಲ ಅನ್ನ ಮಾಡಿಟ್ಕೊಂಡಿದ್ದೀನಿ. ಸೊ ಉದ್ರುದ್ರಾಗಿ ಪಾತ್ರೆಯಲ್ಲಿ ಮಾಡಿಟ್ಟಿದ್ದೀನಿ. ನೀವು ಕುಕ್ಕರಲ್ಲಿ ಮಾಡಿದ್ರೆ ಮುಂಚೆನೇ ಹಾರಾಕ್ಬಿಡಿ. ಇಲ್ಲಿ ಒಂದು 4 ಸ್ಲೈಸ್ ಬ್ರೆಡ್ನ ನಾನು ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸೈಡಲ್ಲಿರೋ ಎಡ್ಜಸ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 4 ಹಸಿರುಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಖಾರಕ್ಕೆ. ಮತ್ತು ಒಂದು ಚಿಕ್ಕ ಚಿಕ್ಕ ಈರುಳ್ಳಿ, 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕೊತ್ತಂಬರಿ ಪುದೀನ ಎರಡೂ ಪೇಸ್ಟ್ ಮಾಡಿ ಸುಮಾರು 1 2 ಟೇಬಲ್ ಸ್ಪೂನ್ ಆಗೋಷ್ಟು ಇಟ್ಕೊಂಡಿದ್ದೀನಿ. 1/2 ಕಪ್ ಆಗೋಷ್ಟು ಬೇಕಾಗುತ್ತೆ. ಸೊ ಕೊತ್ತಂಬರಿ ಪುದೀನ 2 ಪೇಸ್ಟ್ ಮಾಡಿರೋದು. ಮತ್ತು 1/4 ಟೀಸ್ಪೂನ್ ಅರಿಶಿನ, 1/2 ಟೀಸ್ಪೂನ್ ಆಗೋಷ್ಟು ಗರಂ ಮಸಾಲ ತಗೊಂಡಿದ್ದೀನಿ. ಗರಂ ಮಸಾಲ ಹೇಗೆ ಮಾಡೋದಂತ ಕೂಡ ಅಪ್ಲೋಡ್ ಮಾಡಿದ್ದೀನಿ ನಾನು. ಮತ್ತು ಇಲ್ಲಿ ಒಗ್ಗರಣೆಗೆ 1 4-5 ಗೋಡಂಬಿ, 1 ಪಲಾವ್ ಎಲೆ, 1 ನಕ್ಷತ್ರದ ಹೂವು, 2 ಲವಂಗ, 2 ಏಲಕ್ಕಿ, ಚಕ್ಕೆ 1/2 ಪೀಸು, ಸೋಮ್ಕಾಳು 1 ಸ್ವಲ್ಪ, ಇಷ್ಟೇ ಒಗ್ಗರಣೆಗೆ. ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು 1/2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಎಣ್ಣೆ ಒಗ್ಗರಣೆಗೆ ಆಗೋಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದಂತ ನೋಡ್ಕೊಬರೋಣ ಬನ್ನಿ. ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 1 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಬ್ರೆಡ್ ಏನಿದೆ ಅದನ್ನು ಕಟ್ ಮಾಡಿದ್ದೀನಲ್ಲ, ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನೀವು ತುಪ್ಪ ಇಷ್ಟಪಡೋರಾದರೆ ತುಪ್ಪದಲ್ಲಿ ಕೂಡ ಫ್ರೈ ಮಾಡ್ಕೋಬೋದು. ಆಮೇಲೆ ನಿಮ್ಗೆ ಈ ಥರ ಕಟ್ ಮಾಡಿ ಫ್ರೈ ಮಾಡೋದಕ್ಕೆ ಟೈಮ್ ಇಲ್ಲ ಅನ್ನೋರಾದರೆ ಬ್ರೆಡ್ ರೋಸ್ಟ್ ಮಾಡ್ತಿರಲ್ಲ ಆ ಥರ ಮಾಡಿ ಕೂಡ ನೀವು ಕಟ್ ಮಾಡ್ಕೋಬೋದು, ಅದು ಕೂಡ ಈಸಿ ಆಗುತ್ತೆ. ಸೊ ನಾನು ಇಲ್ಲಿ ಕಟ್ ಮಾಡಿ ಫ್ರೈ ಮಾಡಿ ಎತ್ತಿಟ್ಕೊತ ಇದ್ದೀನಿ. ಇವಾಗ ಅದೇ ಬಾಣಲಿಗೆ 1 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಸೊ ಒಗ್ಗರಣೆ ಏನೇನಿದೆ, ಚಕ್ಕೆ, ಲವಂಗ, ಗೋಡಂಬಿ ಅದೆಲ್ಲ ಫ್ರೈ ಮಾಡ್ಕೊತ ಇದ್ದೀನಿ. ಸೋಮ್ಕಾಳು ಹಾಕ್ಲೇಬೇಕಂತೇನಿಲ್ಲ, ಇದ್ರೆ ಹಾಕಿ ಪರವಾಗಿಲ್ಲ, ಸ್ಕಿಪ್ ಮಾಡ್ಕೊಳ್ಳಿ. ಈಗ ಈರುಳ್ಳಿ ಹಾಕ್ಕೊತ ಇದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಹಾಕ್ಕೊಬೋದು. ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ಕೊತ ಇದ್ದೀನಿ. ಆಮೇಲೆ ಇನ್ನೊಂದು, ನೀವು ಕೊತ್ತಂಬರಿ ಪುದೀನ ಪೇಸ್ಟ್ ಮಾಡ್ತಿರಲ್ಲ, ಅವಾಗೆ ಬೇಕಂದರೆ ಹಸಿ ಮೆಣಸಿನ್ಕಾಯಿ ಕೂಡ ಪೇಸ್ಟ್ ಮಾಡ್ಕೋಬೋದು. ಸೊ ಈ ಥರ ಮಾಡಿಕೊಂಡ್ರೆ ಖಾರ ಲೈಟಾಗಿರುತ್ತೆ, ನೀವು ಪೇಸ್ಟ್ ಮಾಡಿದ್ರೆ ಸ್ವಲ್ಪ ಖಾರ ಜಾಸ್ತಿ ಬರುತ್ತೆ. ಹಂಗಾಗಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪೆಲ್ಲ ಹಾಕ್ಕೊಂಡು ಆ ಹಸಿ ವಾಸನೆ ಏನಿದೆ ಅದೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಬ್ರೆಡ್ ಮನೇಲಿ ಉಳಿದಿರುತ್ತಲ್ಲ ಅಂಥ ಟೈಮಲ್ಲಿ ಕೂಡ ಈ ಥರ ಮಾಡ್ಕೊಬೋದು ನೀವು ರೆಸಿಪಿನ. ಇವಾಗ ನೋಡಿ, ಕೊತ್ತಂಬರಿ ಪುದೀನ ಪೇಸ್ಟ್ ಹಾಕ್ಕೊತಿದ್ದೀನಿ. ಈ ಪೇಸ್ಟ್ ಹಾಕಿದ ಮೇಲೆ ಉರಿ ಕಡಿಮೆ ಇಟ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಪೇಸ್ಟ್ ಮಾಡೋಕ್ಕೆ ಟೈಮ್ ಇಲ್ಲ ಅನ್ನೋರಾದರೆ ಕೊತ್ತಂಬರಿ ಪುದೀನ ಕಟ್ ಮಾಡಿ ಕೂಡ ಮಾಡ್ಕೋಬೋದು, ಅದೊಂಥರ ಡಿಫ್ರೆಂಟ್ ಆಗಿರುತ್ತೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಆದಷ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಕಟ್ ಮಾಡಿ ಹಾಕೋದಾದರೆ. ಇವಾಗ ನೋಡಿ, ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಿದೆ. ಇವಾಗ ನಾನು ಇದಕ್ಕೆ ಅರಶಿನ ಪುಡಿನ ಗರಂ ಮಸಾಲ ಹಾಕ್ಕೊತ ಇದ್ದೀನಿ. ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ನೀವು ಅದರಲ್ಲಿ ಮೇನ್ ಏನಂದರೆ ಹಸಿ ವಾಸನೆ ಹೋಗೋವರೆಗೂ ಕಡಿಮೆ ಊರಿನಲ್ಲೇ ಫ್ರೈ ಮಾಡಿ, ಎಣ್ಣೆ ಎಲ್ಲ ಬಿಡಬೇಕು. ಎಣ್ಣೆ ಬಿಟ್ಟಾಗ ಅದು ಹಸಿ ವಾಸನೆ ಹೋಗಿದೆ ಅಂತ ಅರ್ಥ. ಇವಾಗ ಅನ್ನ ಹಾಕ್ಕೊತ ಇದ್ದೀನಿ. ನಿಮಗೆ ಅಕಸ್ಮಾತ್ ಈ ಥರ ಫ್ರೈ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಡೈರೆಕ್ಟಾಗಿ ಕುಕ್ಕರಲ್ಲಿ ಕೂಡ ಅಕ್ಕಿ ಹಾಕಿ ಇಕ್ಬಿಟ್ರೆ ಅದೊಂದು ಪಲಾವ್ ಆಗುತ್ತೆ. ಅದ್ರ ಜೊತೆಗೆ ಲಾಸ್ಟ್ ಕೊನೆಯಲ್ಲಿ ಬ್ರೆಡ್ ಫ್ರೈ ಮಾಡಿ ಮಿಕ್ಸ್ ಕೂಡ ಮಾಡ್ಕೋಬೋದು. ಆದರೆ ಈ ಥರ ಮಾಡಿದ್ರೆ ಈ ಟೇಸ್ಟ್ ಬೇರೆ ಬರುತ್ತೆ, ಆ ಟೇಸ್ಟ್ ಬೇರೆ ಬರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡ್ತಾ ಇರ್ಬೋದು, ಅನ್ನ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಇದ್ದೀನಿ. ಆ ಫ್ಲೇವರ್, ಆ ಘಮ ಎಲ್ಲ ಚೆನ್ನಾಗಿರುತ್ತೆ. ಅದರಲ್ಲೂ ಚಳಿಗಾಲದಲ್ಲಿ ಕೆಲವರಿಗೆ ಶೀತದ ಟೈಮಲ್ಲಿ ಈ ಥರ ಒಂದು ಪುದೀನ ಕೊತ್ತಂಬರಿ ಎಲ್ಲ ಪೇಸ್ಟ್ ಮಾಡಿ ಹಾಕಿರ್ತಿರಲ್ಲ, ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಇವಾಗ ಈ ಬ್ರೆಡ್ ಹಾಕ್ಕೊತ ಇದ್ದೀನಿ. ಬ್ರೆಡ್ ಹಾಕಿದ ಮೇಲೆ ಮಿಕ್ಸ್ ಮಾಡಿ ಮಿನಿಮಮ್ ಒಂದು ನಿಮಿಷ ಆದರೂ ಬಿಡಬೇಕು ಮುಚ್ಚಳ ಮುಚ್ಚಿ, ಯಾಕಂದರೆ ಆ ಬ್ರೆಡ್ಗೆ ಆ ಫ್ಲೇವರ್ ಎಲ್ಲ ಇಟ್ಕೋಬೇಕು. ಸೊ ಮಕ್ಕಳಿಗೆ ತುಂಬ ಟಿಫನ್ಗೆ ಸಿಂಪಲಾಗಿ ಮಾಡ್ಕೋಬೋದು. ಸೊ ನೋಡಿ, ಇವಾಗ ಇದನ್ನು ಸರ್ವ್ ಮಾಡ್ಕೊತ ಇದ್ದೀನಿ. ಇದ್ರ ಜೊತೆಗೆ ನೀವು ಯಾವುದೇ ರೀತಿ ಚಟ್ನಿನೋ ಮೊಸರು ಪಚ್ಚಡಿನೋ ಸೂಪರ್ ಆಗಿರುತ್ತೆ, ಇಲ್ಲ ಹಾಗೆ ಕೂಡ ತಿನ್ಬೋದು. ಖಂಡಿತ ಇವತ್ತು ಮಾಡಿರೋಂಥ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ, ನೀವು ಕೂಡ ಈ ರೆಸಿಪಿನ ಇವತ್ತೇ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.